ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ದಿವ್ಯಾ ಉರುಡುಗ ನಟನೆಯ ನಿನಗಾಗಿ ಧಾರಾವಾಹಿ ಟೆಲಿಕಾಸ್ಟ್ ಆಗುತ್ತೆ ಸೊ ಈ ಒಂದು ಧಾರಾವಾಹಿ ಶುರುವಾಗಬೇಕು ಅಂತಂದ್ರೆ ಒಂದು ಧಾರಾವಾಹಿ ಮುಗಿಲೇಬೇಕು ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಎರಡು ಧಾರಾವಾಹಿ ದಿಢೀರ್ ಅಂತ ಅಂತ್ಯ ಆಗುತ್ತೆ ಅನ್ನುವಂತ ವಿಚಾರ ಹಾಗಾದ್ರೆ ಇಂಥ ಮಾತು ಯಾಕೆ ಕೇಳ್ಬಂತು ಒಂದು ಧಾರಾವಾಹಿ ಓಕೆ ಆದ್ರೆ ಎರಡು ಧಾರಾವಾಹಿ ಯಾಕಾಗಿ ಅಂತ್ಯ ಇದೆ ಆ ಎರಡೂ ಧಾರವಾಹಿ ಯಾವುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಇತ್ತೀಚೆಗಷ್ಟೇ ಆರಂಭವಾಗಿದ್ದಂತಹ ಬೃಂದಾವನ ಧಾರವಾಹಿ ಕೆಂಡ ಸಂಪಿಗೆ ಧಾರಾವಾಹಿ ಎರಡೂ ಕೂಡ ಅಂತ್ಯವಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಧಾರಾವಾಹಿಗಳು ಕೆಲ ತಿಂಗಳುಗಳಲ್ಲಿ ಅಂತ್ಯ ಆಗುತ್ತೆ ಅನ್ನುವಂತಹ ವಿಚಾರ ಸೊ ಧಾರಾವಾಹಿ ಅಂತ್ಯ ಆಗೋ ಬಗ್ಗೆ ವಾಹಿನಿ ಆಗ್ಲಿ ಧಾರಾವಾಹಿ ತಂಡ ಆಗ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ ಬಟ್ ಇದು ಗಾಸಿಪ್ ಕೂಡ ಹೌದು ಜೊತೆಗೆ ಸತ್ಯ ಆಗಿದ್ರೂ ಆಗಬಹುದು ಯಾಕಂದ್ರೆ ಸಾಕಷ್ಟು ಜನ ಬೃಂದಾವನ ಧಾರವಾಹಿಯನ್ನ ಮುಗಿಸಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರೆ ಸೊ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೂಡ ಈ ಧಾರವಾಹಿಯಲ್ಲಿ ಇಲ್ಲ ಅಂದ್ಹಾಗೆ ನಿನಗಾಗಿ ಅನ್ನುವಂತಹ ಹೊಸ ಧಾರಾವಾಹಿ ಶುರುವಾಗ್ತಿರೋದಂತೂ ಪಕ್ಕಾ ಸ್ನೇಹಿತರೆ ಸೊ ಈ ಧಾರಾವಾಹಿ ಪ್ರಸಾರ ಆಗೋದಕ್ಕೆ ಇನ್ನೊಂದು ಧಾರಾವಾಹಿ ಅಂತ್ಯ ಆಗಲೇಬೇಕು ಸೊ ಬೃಂದಾವನ ಧಾರಾವಾಹಿ ಎರಡು ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಇಪ್ಪತ್ ಮೂರರಿಂದ ಸ್ಟಾರ್ಟ್ ಆಗಿತ್ತು ಸೊ ಸೋಮವಾರದಿಂದ ಶನಿವಾರ ವರೆಗೆ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಸೊ ಈಗಾಗಲೇ ಕೆಲವು ಯಶಸ್ವಿ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿರುವಂತಹ ಕೆ ಎಸ್ ರಾಮ್ಜಿ ಅವರು ಈ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತಿರೋದು ಸೊ ಬೃಂದಾವನ ಧಾರಾವಾಹಿಯಲ್ಲಿ ದೊಡ್ಡ ಕುಟುಂಬ ಇದೆ ಸ್ನೇಹಿತರೆ ಅಂದ್ರೆ ಮೂವತ್ತಾರು ಸದಸ್ಯರು ಇದ್ದಾರೆ ಸೊ ಈ ಧಾರಾವಾಹಿಯಲ್ಲಿ ಹೀರೋ ಆಕಾಶ್ ವಿದೇಶದಿಂದ ಬೆಂಗಳೂರಿಗೆ ಬರ್ತಾನೆ ಆಗ ಅವನಿಗೆ ಪುಷ್ಪ ಅನ್ನುವಂತಹ ಹುಡುಗಿ ಜೊತೆ ಮದುವೆ ಆಗುತ್ತೆ ಆದ್ರೆ ಆಕಾಶ್ ಬೇರೆ ಹುಡುಗಿಯನ್ನ ಇಷ್ಟಪಟ್ಟಿದ್ದು ಸೊ ಆಮೇಲೆ ಪುಷ್ಪಾಳ ಗುಣಕ್ಕೆ ಅವನು ಮಾರ್ ಹೋಗಿ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಆಕಾಶ್ ಇಷ್ಟಪಟ್ಟಂತ ಹುಡುಗಿ ಮನೆಗೂ ಆಕಾಶ್ ಮನೆಗೂ ಹಳೆಯ ದ್ವೇಷ ಇದೆ ಸ್ನೇಹಿತರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಎಪಿಸೋಡ್ ಶುರುವಾಗುತ್ತೆ ಎಂಡ್ ಆಗುತ್ತಾ ಅನ್ನುವಂತ ವಿಚಾರ ಸೊ ಅಮೂಲ್ಯ ಭಾರದ್ವಾಜ್ ಪುಷ್ಪಾ ಪಾತ್ರದಲ್ಲಿ ನಟಿಸ್ತಾ ಇದ್ರೆ ವರುಣ್ ಆರಾಧ್ಯ ಆಕಾಶ್ ಪಾತ್ರದಲ್ಲಿ ಚಿತ್ಕಲಾ ಬ್ರಾದರ್ ಆಗಿರ್ಬೋದು ಸಂದೀಪ್ ಅಶೋಕ್ ಆಗಿರ್ಬೋದು ಸುಂದರ್ ವೀಣಾ ವೀಣಾ ಸುಂದರ್ ರಾಜೇಶ್ ರಾವ್ ಆಗಿರ್ಬೋದು ಅನುಪಲ್ವಿ ಗೌಡ ಮಾನಸ ಗುರುಸ್ವಾಮಿ ಯೋಗಿತಾ ಕುಂಬಾರ್ ವೈಷ್ಣವಿಗೌಡ ಮಧುರಾ ಅವರು ಈ ಒಂದು ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪಾತ್ರವನ್ನ ಮಾಡ್ತಾ ಇದ್ರೆ ಕೆಂಡಸಂಪಿಗೆ ಧಾರವಾಹಿ ಬಗ್ಗೆ ನೋಡೋದಾದ್ರೆ ಕೆಂಡಸಂಪಿಗೆ ಧಾರಾವಾಹಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿರುವಂತ ಆಗಸ್ಟ್ ಇಪ್ಪತ್ತೆರಡರಿಂದ ಸೊ ಸುಮನ ತೀರ್ಥಂಕರ್ ನಡುವೆ ಕತೆ ಸಾಗುತ್ತೆ ಸ್ನೇಹಿತರೆ ಸೊ ಸುಮನ ಬಡಬರ ಮನೆ ಹುಡುಗಿ ತೀರ್ಥಂಕರ್ ರಾಜಕಾರಣಿ ಸೊ ಇವರ ಕುಟುಂಬಕ್ಕೆ ಸಾಧನ ಅಡ್ಡಿಯಾಗಿದ್ದಾಳೆ ಸೊ ಸುಮನ ತನ್ನ ಮನೆಯಲ್ಲಿ ಸಾಧನಾಳನ್ನ ಹೇಗ್ ಕಾಪಾಡ್ತಾಳೋ ಅನ್ನೋದು ಈ ಒಂದು ಧಾರಾವಾಹಿಯ ಕತೆ ಸೊ ಹಾಗಾಗಿ ಇದು ಕೂಡ ಆಲ್ಮೋಸ್ಟ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಸೊ ಇಷ್ಟು ದಿನಗಳ ಕಾಲ ಅವರು ಸುಮನಾ ಪಾತ್ರದಲ್ಲಿ ನಟಿಸ್ತಾ ಇದ್ರು ಪಾತ್ರಧಾರಿಯ ಪಾತ್ರ ಒಂದು ಬದಲಾವಣೆ ಆಗಿದೆ ಸೊ ಯಾವಾಗ ಕಾವ್ಯಶೈವ ಈ ಧಾರಾವಾಹಿಯಿಂದ ಆಚೆ ಹೋದ್ರು ಆಗ್ಲೇ ಒಂದಷ್ಟು ಗಾಸಿಪ್ಗಳು ಶುರುವಾಗುತ್ತೆ ಕೆಂಡಸಂಪಿಗೆ ಧಾರಾವಾಹಿ ಮುಗಿಯುತ್ತೆ ಅನ್ನುವಂಥದ್ದು ಸೊ ಉಳಿದಂತೆ ತೀರ್ಥಂಕರ್ ಪ್ರಸಾದ್ ಪಾತ್ರದಲ್ಲಿ ಆಕಾಶ್ ಆಗಿರ್ಬೋದು ಸಾಧನಾ ಪಾತ್ರದಲ್ಲಿ ಅಮೃತ ರಾಮ ಮೂರ್ತಿ ಆಗಿರ್ಬೋದು ದೊಡ್ಡಣ್ಣ ಅವರು ತೀರ್ಥನ ಒಂದು ತಂದೆಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸೊ ಹಾಗಾಗಿ ಈ ಧಾರಾವಾಹಿ ಇನ್ನೇನು ಮುಗಿಯು ಅನ್ನುವಂಥ ಪ್ರಶ್ನೆ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೆ ಯಾಕಂತಂದ್ರೆ ಈ ಒಂದು ಧಾರಾವಾಹಿ ಮುಗಿಬೇಕು ಅನ್ನೋದಕ್ಕಿಂತ ನಿನಗಾಗಿ ಸೀರಿಯಲ್ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಸೊ ಆ ಒಂದು ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಅಂತಂದ್ರೆ ಸೊ ಅದಕ್ಕೆ ಒಂದು ಸ್ಲಾಟ್ ಬೇಕಾಗತ್ತೆ ಸೊ ಆದರೆ ಈ ಒಂದು ಧಾರಾವಾಹಿಯಲ್ಲಿ ಯಾವುದೇ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಇರದೇ ಇರುವಂಥ ಕಾರಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಕತೆ ಏನು ಚೆನ್ನಾಗಿ ಸಾಕ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಪಾತ್ರ ಬದಲಾವಣೆ ಆಗ್ತಾ ಇದೆ ಕಾರಣಕ್ಕೆ ಈ ಒಂದು ಸೀರಿಯಲ್ ಇನ್ನೇನು ಎರಡೂ ಸೀರಿಯಲ್ ಮುಗಿಯುತ್ತೆ ಅಥವಾ ಹೊಸ ಉದಾರವಾಗಿ ಬರಬಹುದು ಒಂದು ದಿವ್ಯಾ ಸೊ ಈ ಸೀರಿಯಲ್ ಅಂತೂ ಬರೋದಂತೂ ಪಕ್ಕಾ ಸ್ನೇಹಿತರೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಒಂಬತ್ತರಲ್ಲಿ ಭಾಗವಹಿಸಿದಂತ ದಿವ್ಯಾ ಇದೀಗ ಕಲರ್ಸ್ ವಾಹಿನಿಯ ಮುಂದಿನ ಸೀರಿಯಲ್ ನಿನಗಾಗಿ ಮೂಲಕ ಕಮ್ ಬ್ಯಾಕ್ ಮಾಡ್ತಿರುವಂತದ್ದು ಸೊ ಈ ಸೀರಿಯಲ್ ನ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ ತಾಯಿಯ ಮಮತೆ ವಂಚಿತ ಸೂಪರ್ ಸ್ಟಾರ್ ನಟಿಯ ಕಥೆಯನ್ನ ಈ ಸೀರಿಯಲ್ ಹೊಂದಿರುವಂತೆ ಕಾಣ್ತಾ ಇದೆ ಸೊ ಯುಗಾದಿ ಹಬ್ಬದ ಸಮಯದಲ್ಲಿ ನಿನಗಾಗಿ ಸೀರಿಯಲ್ನ ಪ್ರೊ ಪ್ರೋಮೋ ಒಂದು ಬಿಡುಗಡೆ ಮಾಡಲಾಗಿತ್ತು ಈ ಸೀರಿಯಲ್ ಯಾವಾಗ ಶುರುವಾಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತ ಸೂಪರ್ ಸ್ಟಾರ್ ರಚ್ಚು ಅನ್ನುವಂಥ ಹೀರೋಯಿನ್ನ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ ಸೊ ಈ ಸಮಯದಲ್ಲಿ ದಿವ್ಯಾ ಒರ್ಡುಗ ನೆರೆದಿರುವಂತಹ ಅಪಾರ ಜನಸ್ತೋಮದ ಕಡೆಗೆ ನೋಡಿ ಕೈ ಬೀಸ್ತಾರೆ ಪಕ್ಕದಲ್ಲಿ ಆಕೆಯ ತಾಯಿ ಕೂಡ ಇರ್ತಾರೆ ಸೊ ತಕ್ಷಣ ರಚ್ಚುಗೆ ತನ್ನ ಪಕ್ಕದಲ್ಲಿ ನಿಂತಿರುವಂತಹ ತಾಯಿ ಪ್ರೀತಿಯಿಂದ ರಚ್ಚು ಅಂತ ಕೆನ್ನೆ ಹಿಂತಿರುವಂತೆ ನೆನಪಾಗುತ್ತೆ ಸೊ ವಾಸ್ತವಕ್ಕೆ ನೋಡೋದಾದ್ರೆ ಅಲ್ಲಿ ಕಠೋರ ಮುಖದ ತಾಯಿ ಇರ್ತಾರೆ ಈ ಜನರೆಲ್ಲ ಯಾಕೆ ಇಷ್ಟೊಂದು ನನ್ನನ್ನು ಪ್ರೀತಿಸ್ತಾರೆ ಅಂತ ಸೂಪರ್ ಸ್ಟಾರ್ ರಚ್ಚು ಅಮ್ಮನ ಬಳಿ ಕೇಳ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೂರು ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಟ್ಟಿದ್ದೀನಿ ಪುರ್ಸೋತಿಲ್ಲ ಅಂತ ಮಗಳನ್ನ ಮಾಕೆ ತುಡಿಸುವಂತ ಕುರಿತು ಮಾತ್ರ ಆಲೋಚಿಸುವಂತೆ ತಾಯಿ ಕಠೋರವಾಗಿ ಮಾತನಾಡ್ತಾರೆ ಸೈತ್ರ ಅಂದ್ರೆ ಇಲ್ಲಿ ತಾಯಿ ಪ್ರೀತಿಯ ಒಂದು ವಂಚನೆಗೆ ಒಳಗಾಗಿರುವಂತಹ ರಚ್ಚುವಿನ ಸ್ಟೋರಿ ಇಲ್ಲಿ ದಿವ್ಯಾ ಪ್ಲೇ ಮಾಡ್ತಾ ಇದ್ದಾರೆ ಸೀರಿಯಲ್ ಏನೇನು ಸದ್ಯದಲ್ಲಿ ಶುರುವಾಗುತ್ತೆ ಆ ಸೀರಿಯಲ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಒಂದು ದಾರವಾಗಿ ಮುಗಿಲೇಬೇಕು ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ವಿಚಾರ ಕೆಂಡಸಂಪಿಗೆ ಹಾಗೆ ಬೃಂದಾವನ ಸೀರಿಯಲ್ ಈ ಒಂದು ತಿಂಗಳಲ್ಲಿ ಎಂಡ್ ಆಗುತ್ತೆ ಅನ್ನುವಂತ ವಿಚಾರ ಸೊ ಸ್ನೇಹಿತರೆ ನಿಮ್ಗೆ ಬೃಂದಾವನ ಸೀರಿಯಲ್ ಹಾಗೆ ಕೆಂಡ ಸಂಪಿಗೆ ಸೊ ಯಾವ ಧಾರಾವಾಹಿ ಎಂಡ್ ಆಗ್ಬೇಕು ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ